ನಮಸ್ಕಾರ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಇವತ್ತು ನಾವು ಸ್ವಲ್ಪ ಕೃಷಿಯಲ್ಲಿ ಗೊಬ್ಬರದ ಮಹತ್ವದ ಬಗ್ಗೆ ತಿಳಿದುಕೊಳ್ಳುವ. ನಾವು ಯಾವುದೇ ಗಿಡ ನೆಟ್ಟರೂ ಅದಕ್ಕೆ ಗೊಬ್ಬರ ಅಂತೂ ಕೊಡಲೇಬೇಕಾಗ್ತದೆ. ಹೆಚ್ಚಿನವರೆಲ್ಲ ಗೌರ್ಮೆಂಟ್ ಇಟ್ ಅಂದರೆ ರಾಸಾಯನಿಕ ಗೊಬ್ಬರವನ್ನೇ ಕೊಡ್ತಾರೆ. ಕೆಲವರೆಲ್ಲ ಸಾವಯವ ಗೊಬ್ಬರ ಅಂತ ಕೋಳಿ ಗೊಬ್ಬರ, ಆಡಿನ ಗೊಬ್ಬರ, ಹರಳಿಂಡಿ, ಮೀನಿನ ಗೊಬ್ಬರ ಹೀಗೆಲ್ಲ ಕೊಡ್ತಾರೆ. ಇಂತಹ ಯಾವುದೇ ಗೊಬ್ಬರ ತಗೊಳ್ಬೇಕಾದ್ರೂ ಹಣ ಅಂತೂ ಕೊಡಲೇಬೇಕಾಗ್ತದೆ. ಆದರೆ ನಮಗೆ ಉತ್ತಮ ದರ್ಜೆಯದ್ದ ಅಲ್ಲ, ಅದರಲ್ಲಿ ಏನಾದರೂ ಕಲೆಬೆರಕೆ ಮಾಡಿದ್ದಾರ ಅದು ಏನೂ ಗೊತ್ತಿರೋದಿಲ್ಲ. ಅದೆಲ್ಲ ಇರಲಿ ಸ್ನೇಹಿತರೆ, ನಾನೀಗ ಹೇಳ್ತಾ ಇರೋದು ರಾಸಾಯನಿಕ ಗೊಬ್ಬರ ಬೇಡ, ಸಾವಯವ ಗೊಬ್ಬರ ದರಗಳೇ ಬೇಡ. ನಾವು ಮನೆಯಲ್ಲಿ ಆ ಗೊಬ್ಬರಕ್ಕಿಂತ 10 ಪಟ್ಟು ಹೆಚ್ಚು ಫಲವತ್ತಾದ ಗೊಬ್ಬರ ಮಾಡುವುದ ವಿಧಾನವನ್ನು ನಾವು ತಿಳಿಯೋಣ. ಒಂದು ಮನೆ ಅಂತ ಹೇಳಿದ ಮೇಲೆ ಅಡುಗೆ ಮನೆ ಅಂತೂ ಇದ್ದೇ ಇರ್ತದೆ. ಅಡುಗೆ ಮಾಡಿ ಉಳಿದ ಪದಾರ್ಥಗಳಿಂದ, ನಾವು ಊಟ ಮಾಡಿ ಉಳಿದ ಪದಾರ್ಥಗಳಿಂದ ಹೇಗೆ ಉತ್ತಮ ಗೊಬ್ಬರ ಮಾಡಬಹುದಂತ ತಿಳಿಯೋಣ ಬನ್ನಿ. ನಾವು ಊಟ ಮಾಡಿ ಉಳಿದ ಆಹಾರ ಪದಾರ್ಥಗಳು ಹಾಗೆಯೇ ತರಕಾರಿ ವೇಸ್ಟ್ ಏನಾದರೂ ಇದ್ದರೆ ಅದನ್ನೆಲ್ಲವನ್ನು ಒಂದು ಹೀಗೆ ಬಾಲ್ದಿಯಲ್ಲಿ ಹಾಕಿಡಬೇಕು. ಒಂದು 2-3 ದಿನ ಕಳೆಯುವಾಗ ಒಂದು 1/2 ಬಾಲ್ದಿ ಆಗ್ತದೆ. ಅದಕ್ಕೆ ನಾವು ಪುನಃ 1/2ದಷ್ಟು ನೀರು ಸೇರಿಸಿ ಅದಕ್ಕೆ ಮುಖ್ಯವಾಗಿ ಒಂದು 1.5 ಕೆಜಿಯಷ್ಟು ಕಪ್ಪು ಬೆಲ್ಲ ಹಾಕಬೇಕು. ಇದು ಬಹಳ ಮುಖ್ಯ ಸ್ನೇಹಿತರೆ. ಕಪ್ಪು ಬೆಲ್ಲ ಯಾಕೆ ಸೇರಿಸುವುದೆಂದರೆ ಅದರಲ್ಲಿ ಯಥೇಚ್ಛವಾಗಿ ಜೀವಾಣುಗಳು ಸೃಷ್ಟಿಯಾಗ್ತದೆ. ಈ ಜೀವಾಣುಗಳಿಗೆ ಮುಖ್ಯವಾಗಿ ಬೆಲ್ಲವೇ ಆಹಾರವಾಗಿರ್ತದೆ. ಕಪ್ಪು ಬೆಲ್ಲವೇ ಯಾಕೆ ಅಂತ ಹೇಳಿದರೆ ಅದರಲ್ಲಿ ಕೆಮಿಕಲ್ ಅಷ್ಟೊಂದು ಹಾಕಿರೋದಿಲ್ಲ, ಹಾಗಾಗಿ ಅದು ಒಳ್ಳೆಯದಂತ ಅಷ್ಟೇ. ಹೀಗೆ ನಾವು ಈ ದ್ರಾವಣವನ್ನು 1 ವಾರ ಇಡಬೇಕು ಸ್ನೇಹಿತರೆ. ಈ ಗೊಬ್ಬರ ಯಾವುದೇ ವಾಸನೆ ಬರುವುದಿಲ್ಲ. ಈ ದ್ರಾವಣದಲ್ಲಿ ಕೋಟಿಗಟ್ಟಲೆ ಜೀವಾಣು ಇರುವುದರಿಂದ ಇದು ತುಂಬ ಸ್ಟ್ರಾಂಗ್ ಇರ್ತದೆ ಈ ಗೊಬ್ಬರ. ಇದನ್ನು ನಾವು ಒಂದು ಸಣ್ಣ ಬಕೆಟಿಗೆ 1-2 ಲೀಟರ್ ನೀರು ಹಾಕಿಕೊಂಡು ಆಮೇಲೆ ಅದಕ್ಕೆ ಫುಲ್ಲು ಹೀಗೆ ನೀರು ಹಾಕಬೇಕು. ಆಮೇಲೆ ಒಂದು ಜಗ್ ತಗೊಂಡು ಅದರ ಮೇಲಿನಿಂದ ಆದಷ್ಟು ನೀರನ್ನು ತಗೊಂಡು ನಾವು ನೆಟ್ಟ ಯಾವುದೇ ಗಿಡಗಳಿಗೆ ಮೇಲಿನಿಂದ ಸುರಿದರೆ ಮುಗಿಯಿತು. ಧರ್ಮಕ್ಕಿಂತ ಚಂದದ ಗೊಬ್ಬರ ಆಗುವಾಗ ನಾವು ಹಣ ಕೊಟ್ಟು ಎಂತೆಂಥ ಕೆಮಿಕಲ್ ಎಲ್ಲ ತಂದು ಆಮೇಲೆ ಮಣ್ಣು ಕಲ್ಲೆಲ್ಲ ಮಿಕ್ಸ್ ಮಾಡಿದ ಕೋಳಿ ಗೊಬ್ಬರ, ಆಡಿನ ಗೊಬ್ಬರ ಎಲ್ಲ ತರದ್ದು ಎಲ್ಲ ವೇಸ್ಟ್ ಅಲ್ವಾ? ಈ ವಿಡಿಯೋ ನಿಕ್ಲೇ ಖುಷಿಯಂದ ಮುಖ್ಯವಾದ ಒಂಜಿ ಪನ್ಪಾಯ್ತ ಬಂಡ ಒಂಜಿ ಸಬ್ಸ್ಕ್ರೈಬ್ ಮಲ್ಪಲಿ ಮುಖಂಜಿ ಐಟ್ ಒಂಜಿ ಬೆಲ್ ಬಟನ್ ಹೊರಪಂಡು ಐದೊಂಜಿ ಒತ್ತಲಿ ಮುಖ ನಿಕ್ಲ ಜೋಸಿನಾಗಲಿ ಪೂರ ಕಡಪುಡ್ಲಿ ಈ ವಿಡಿಯೋನ ತೀರ ಬನ್ನಲಿ ಮೈನ್ ಆತ ಸಬ್ಸ್ಕ್ರೈಬ್ ಮಲ್ಪನ ಒಂಜಿ ಪನಿಯರ ಮರಪುಡ್ಸಿ. ಹೀಗೆ ತಯಾರು ಮಾಡಿದ ಗೊಬ್ಬರವನ್ನು, ದ್ರಾವಣವನ್ನು ನಾವು ಹಣ್ಣಿನ ಗಿಡ, ನಾವು ಏನಾದರೂ ತೋಟದಲ್ಲಿ ನೆಟ್ಟಿದ ಹಣ್ಣಿನ ಗಿಡಕ್ಕೆ ಮತ್ತು ಅಡಿಕೆ ಗಿಡಕ್ಕೆ ಬೇರೆ ಸಿಸ್ಟಮ್ ಇದೆ ಬೇಡ. ನಾವು ನೋಡಿ, ಇದು ನಾನು ಒಂದು ಚಿಕ್ಕ ಗಿಡ ನೆಟ್ಟಿದ್ದೇನೆ ಇದಕ್ಕೆ ಅಲ್ಲ, ಯಾವ ಹಣ್ಣಿನ ಗಿಡ ಆದರೂ ಆಗ್ತದೆ. ಅದಕ್ಕೆ ಚೆಲ್ಲಿದರೆ ಆಯಿತು, ದೊಡ್ಡ ಏನು ಸಂಗತಿ ಏನಿಲ್ಲ, ಹಾಕುವ ಕಷ್ಟ ಏನಿಲ್ಲ. ಇದು ನಂದು ಒಂದು ಬಟರ್ ಫ್ರೂಟ್ ಗಿಡ, 1.5 ವರ್ಷ ಆಯಿತು ಅಷ್ಟೇ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಹೀಗೇ ಮಾಡ್ತಾ ಇರೋದು ನಾನು. 1-2 ವಾರಕ್ಕೊಮ್ಮೆ ಹೀಗೆ ಸ್ವಲ್ಪ ಸ್ವಲ್ಪ ಹಾಕಿದರೆ ಮುಗೀತು, ಮತ್ತು ಬೇರೆ ಗೊಬ್ಬರ ಬೇಡ. ನೋಡಿ ಇದೇ ವೆಂಚೂರಿ ಸಿಸ್ಟಮ್ ಅಂತ, ಇದು ಒಂದು 2-2.5 ಸಾರಿಗೆ ಆಗ್ತದೆ. ಇದರಲ್ಲಿ ನಾವು ಬೋರಿನ ನೀರು ಹೋಗ್ತಿರುವಾಗ ಡೈರೆಕ್ಟಾಗಿ ನಾವು ಮಾಡಿದ ದ್ರಾವಣವನ್ನು ಸ್ಪ್ರಿಂಕ್ಲರ್ ಆಗಲಿ, ಡ್ರಿಪ್ ಆಗಲಿ, ಏನಾಗಲಿ ಅದರಲ್ಲಿ ಹೀಗೆ ಇದರ ತುದಿಗೆ ಈ ಹೀಗೆ ಕಾಣ್ತದಲ್ಲ, ಅದನ್ನು ಬಾಲ್ದಿಗೆ ಮುಳುಗಿಸಿಟ್ಟು ಅದು ಹೇಳ್ಕೊಳ್ತದೆ. ಹಾಗೆ ನಮ್ಮ ತೋಟಕ್ಕೆ ನೇರವಾಗಿ ಹೋಗ್ತದೆ. ಈ ವೆಂಚೂರಿಯಲ್ಲಿ ಗೊಬ್ಬರ ಕೊಡುವುದು ಹೇಗೆ ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೇನೆ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.